ಸಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ, ಯಾಕೆ ಹೀಗ ಆಡ್ತಿದ್ಯಾ? ಹಿಂದೆ ಬಾ ನೀನು. ಪಿಂಕಿ, ಅಜ್ಜಿ ಹೇಳಿದ್ ಗೊತ್ತಾಯ್ತಾ? ಸರಿಯಾಗಿ ಕುತ್ಕೋ, ಹಿಂದೆ ಬಾ. ಅಕ್ಕ, ಅಜ್ಜಿ ಹೇಳ್ತಿರೋ ನಿನಗೆ, ಆದ್ರೆ ನಾನ್ ಹೇಳ್ತಿರೋ ನಿನಗೆ. ಸರಿ ಆಗಿದ್ದೀರಾ ಇಬ್ರು ಗಟ್ವಾಣಿರು, ಇರ್ಲಿ ಬಿಡು. ನನ್ ಮೊಮ್ಮಕ್ಳು ಅಂದ್ರೆ ಹೀಗೆ ಇರ್ಬೇಕು ಅಲ್ವಾ ಅಜ್ಜಿ? ಕರೆಕ್ಟ್ ಆಗಿ ಹೇಳಿದ್ರಿ. ಶ್ರಾವಣಿಗೆ ಈ ಪ್ರೀತಿ ಹುಟ್ಟಾಗಿಂದಾನು ಸಿಕ್ಕಿದ್ರೆ ಪ್ರೀತಿ ಬಯಸಿ ಅವಳು ಮನ್ಸು ಹೊರಗ್ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಕೂದಲು ನೋಡಿ ಹೇಗಾಗಿದೆ, ನೆತ್ತಿ ಎಷ್ಟು ಎಣ್ಣೆ ಕುಡಿತಾ ಇದೆ. ಆಗಾಗ ಹೀಗೆ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ಬೇಕು. ಅಜ್ಜಿ ಹೇಳಿದ್ ಗೊತ್ತಾಯ್ತಾ ಪಿಂಕಿ? ಆಗಾಗ ಹೀಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು. ನಮ್ಮಮ್ಮ ಯಾವಾಗ್ಲೂ ಎಣ್ಣೆ ಹಾಕ್ತಿರ್ತಾರೆ ಶ್ರಾವಣಿ ಅಕ್ಕ. ನೀನ್ ಯಾಕಮ್ಮ ಮಂಕಾಗ್ತಿದೀಯ? ಈಗ ನಾನ್ ಇದ್ದೀನಲ್ಲ, ನಿಮ್ಮಮ್ಮ ಇದ್ದಿದ್ರೆ ನಿನ್ ತಲೆಗೆ ಎಷ್ಟು ಎಣ್ಣೆ ಹಚ್ತಿದ್ಲೋ ಅದ್ರ 10 ಪಟ್ಟರಷ್ಟು ನಾನ್ ಇವತ್ತೇ ಸುರಿದ್ ಬಿಡ್ತೀನಿ ತಲೆಗೆ. ಅಜ್ಜಿ ಹಾಗೆಲ್ಲ ಮಾಡ್ಬೇಡ, ಜಾಸ್ತಿ ಎಣ್ಣೆ ಕುಡಿದ್ರೆ ತಲೆ ತಿರುಗುತ್ತೆ. ಏನಿಲ್ಲ ಅಜ್ಜಿ, ಎಣ್ಣೆ ಸ್ನಾನ ಮಾಡಿದ್ರೆ ತಲೆಗೆ ಒಳ್ಳೇದು ಅಂದೆ. ಶ್ರಾವಣಿಗೆ ಅಜ್ಜಿ ಪ್ರೀತಿ ಹೀಗೆ ಸಿಗ್ತಾ ಇದ್ರೆ ಸುಬ್ಬು ಮೇಲೆ ಅವಳಿಗಿರೋ ಆಕರ್ಷಣೆ ಕಡಿಮೆ ಆಗ್ಬಹುದಾ? ಸುಬ್ಬುನ ಅಷ್ಟಾಗಿ ಹಚ್ಕೊಳ್ಳಲ್ವಾ? ಏನೂ ಅರ್ಥ ಆಗ್ತಿಲ್ಲ. ಶ್ರಾವಣಿಗೆ ಸುಬ್ಬು ಮೇಲೆ ನಿಜವಾದ ಪ್ರೀತಿನೇ ಇದ್ರೆ ಅದನ್ನ ಯಾರಿಂದಾನು ತಪ್ಸಕ್ಕಾಗಲ್ಲ. ಆದ್ರೆ ಅಕಸ್ಮಾತ್ ಬರೀ ಆಕರ್ಷಣೆ ಅಥವಾ ಅನುಕಂಪದ ಪ್ರೀತಿ ಆದ್ರೆ ಶ್ರಾವಣಿ ಅಜ್ಜಿ ಪ್ರೀತಿ ಮಧ್ಯೆ ಸುಬ್ಬುನ್ ಮರೆತು ಮರಿಬಹುದು. ಒಂದ್ ವೇಳೆ ಸುಬ್ಬು ಮೇಲೆ ಶ್ರಾವಣಿಗಿರೋ ಪ್ರೀತಿ ನಿಜಾನೇ ಆಗಿದ್ರು, ಶ್ರಾವಣಿ ಸ್ವರ್ಗದಲ್ಲೇ ಇದ್ರು ಸಂಗಾತಿ ಬೇಕು ಅಂತ ಮನ್ಸ್ ಬಯಸೇ ಬಯಸುತ್ತೆ. ದೇವ್ ದಯೆಯಿಂದ ಹಾಗಾಗದೆ ಇದ್ರೆ ಒಳ್ಳೇದು. ಪಿಂಕಿ, ಸುಬ್ಬು ನೋಡಿದ್ಯಾ? ಅವಾಗ ಚಿಕ್ಕಪ್ಪ ಬಂದು ಕರ್ಕೊಂಡೋದ್ರು, ಅದಾದ್ಮೇಲೆ ಕಣ್ಣು ಕಾಣಿಸ್ಲೇ ಇಲ್ವಲ್ಲ ಅವನು. ಇಲ್ಲ, ಶ್ರಾವಣಿಗೆ ಸುಬ್ಬು ಮೇಲಿರೋದು ಬರೀ ಆಕರ್ಷಣೆ ಅಂತೂ ಖಂಡಿತ ಅಲ್ಲ, ಅದು ಪ್ರೀತಿನೇ. ಹುಟ್ಟಾಗಿಂದ ಕಾಣದೇ ಇರೋ ಅಜ್ಜಿ ಪ್ರೀತಿ ಅವಳಿಗೆ ಈಗ ಸಿಕ್ತಿದ್ರು ಸುಬ್ಬು ನೆನಪು ಮಾಡ್ಕೋತಿದ್ದಾಳೆ ಅಂದ್ರೆ ಸುಬ್ಬು ಮೇಲಾಗಿರೋದು ನಿಜವಾದ ಪ್ರೀತಿನೇ. ಅಯ್ಯೋ ದೇವ್ರೆ, ಹಾಗಿದ್ರೆ ಮನೇಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಪ್ರಶಾಂತ್, ಯಜಮಾನ್ ಆಸ್ಪತ್ರೆ ಹೋಗಿದ್ದಾರೆ, ನಾನು ಬಂದ ತಕ್ಷಣ ಹೇಳ್ತೀನಿ. ಸುರೇಂದ್ರ ಸರ್ ಹೇಳಿದ್ರು, ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ನಾನು ಹೇಳ್ತೀನಿ. ತಿರುಗು ಈ ಕಡೆ. ಫ್ಯಾಮಿಲಿ ಟೈಮಲ್ಲಿ ಇದ್ದೀರಾ? ಸಾರಿ, ಬರಬಾರ್ದಾಗಿತ್ತು. ಏ ಸುಬ್ಬು, ಬಾ ಸುಮ್ಮನೆ ಅತಿಯಾಗಿ ಆಡ್ಬೇಡ. ನೀನೇನು ಬೇರೆವನ? ನೀನು ಈ ಫ್ಯಾಮಿಲಿಯವನ ತಾನೆ? ಏನಿಲ್ಲ, ಯಜಮಾನರು ನಾಳೆನೆ ಹೊರಡೋಣ ಅಂತ ಹೇಳಿದ್ರು, ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಪುಟ್ಟ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು, ನಾನೇ ನಿನಗೆ ಹೇಳಿರಲಿಲ್ಲ ಅಷ್ಟೆ. ಈಗೇನು ಯೋಚನೆ ಮಾಡಬೇಡ ನೀನು, ಏನು ಸಮಸ್ಯೆ ಇಲ್ಲ. ನಿನಗೆ ಯಾವಾಗ ಮನಸ್ಸಾಗುತ್ತೋ ಅವಾಗೆಲ್ಲ ಇಲ್ಲಿಗೆ ಬಂದ್ಬಿಡು. ಅದೇನೋ ನಿಜಾನೇ ಅಜ್ಜಿ, ಆದ್ರೆ ನೀನು ನಮ್ಮ ಜೊತೆನೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೇಗಾಗತ್ ಮರಿ, ಇದು ನನ್ನ ಗಂಡನ ಮನೆ, ನಾನು ಉಸಿರಿರೋವರೆಗೂ ಈ ಮನೆ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಹಾಗೆಲ್ಲ ಮಾತಾಡ್ಬೇಡ ಅಜ್ಜಿ, ನೀನು ಹಾಗೆಲ್ಲ ಮಾತಾಡಿದ್ರೆ ನನಗೆ ಅಳು ಬರುತ್ತೆ ಅಷ್ಟೆ. ಅಮ್ಮನ ಪ್ರೀತಿ ಆಗ್ಲಿ ಅಜ್ಜಿ ಪ್ರೀತಿ ಆಗ್ಲಿ, ಇದು ಯಾವುದು ನೋಡದೆ ಬೆಳೆದಿರೋಳು ನಾನು. ಈಗ ನಿಧಿ ಸಿಕ್ಕಿರೋ ಹಾಗೆ ನನಗೆ ನಿನ್ನ ಪ್ರೀತಿ ಸಿಕ್ಕಿದೆ ಅಂತ
ಅಂಥದ್ರಲ್ಲಿ ನಾನು ಮತ್ತೆ ಇದನ್ನೆಲ್ಲ ಕಳ್ಕೊಳ್ಳಲ್ಲ. ಆಯ್ತು, ಹಾಗೆ ಆಗಲಿ. ನಿನಗೆ ಮದುವೆ ಆಗಿ ನಿನಗೆ ಮಕ್ಕಳಾಗಿ ಆ ಮಕ್ಕಳನ್ನ ನಾನು ಎತ್ತಾಡ್ಸಿದ್ಮೇಲೇನೆ ದಾನ ಹೋಗೋದು. ಆಯ್ತಾ? ಹಾಂ ಸರಿ ಸರಿ. ಎಣ್ಣೆ ಹಚ್ಚಾದ್ಮೇಲೆ ಹಂಡೆಯಲ್ಲಿ ಬಿಸಿ ಬಿಸಿಯಾಗಿ ನೀರು ಕಾದಿರುತ್ತೆ, ಹೋಗಿ ಚೆನ್ನಾಗಿ ಸೀಗೆ ಪುಡಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಿಸಿ ಬಿಸಿಯಾಗಿ. ಅಣ್ಣ, ಸಂಜೆಗೆ ಏನೇನು ಬೇಕು ಅಂತ ಕರೆಕ್ಟಾಗಿ ಲಿಸ್ಟ್ ಮಾಡ್ಕೊ. ಲಿಸ್ಟ್ ಮಾಡ್ಕೊಂಡು ಆ ಪೇಪರ್ನ ನನಗೆ ಕೊಡು. ಆಯ್ತಾ? ಆಯ್ತು, ಸ್ವಲ್ಪ ತಿರು ಕೊಟ್ಟೆ. ಅಲ್ವ ವರ್ಧ, ಬುದ್ಧಿ ಇಲ್ವಾ ನಿನಗೆ? ಹೋಗಿ ಹೋಗಿ ಆ ಬಡವ್ರ ಮನೆ ಹುಡುಗಿನ ಮೆಚ್ಕೊಂಡಿದ್ದೀಯಲ್ಲ, ಎಂತ ದಡ್ಡನ ನೀನು. ಚಿಕ್ಕಮ್ಮ, ನಾನು ಲವ್ ಮಾಡಿ ಮದುವೆ ಆಗ್ತಿರೋದು. ಪ್ರೀತಿ ಅನ್ನೋದು ಶ್ರೀಮಂತಿಗಿಂತ ಬರಂತದಲ್ಲ, ಹೃದಯದಿಂದ ಮನಸ್ಸಿಂದ ಬರೋದು. ಇದೆಲ್ಲ ನನ್ಗೆ ಅರ್ಥ ಆಗಲ್ಲ ಬಿಡಪ್ಪ. ನಾವು ಹೇಳೋ ಮಾತು ಈಗ ನಿನಗೂ ಕೂಡ ಅರ್ಥ ಆಗಲ್ಲ. ಸ್ವಲ್ಪ ದಿನ ಕಳೀಲಿ, ವಯಸ್ಸಾಗುತ್ತಲ್ಲ, ಅನುಭವ ಬರುತ್ತೆ, ಆಗ ಎಲ್ಲ ಗೊತ್ತಾಗುತ್ತೆ. ಓ ಚಿಕ್ಕಮ್ಮ, ಗೊತ್ತಾಗತ್ತಾ? ಗೊತ್ತಾದ್ರೆ ಅದ್ ನಮ್ಗೆ ಗೊತ್ತಾಗ್ಲಿ. ನೀವ್ ಹೇಳ್ಬಿಟ್ಟೇ ಗೊತ್ತಾಗ್ಬೇಕು ಅನ್ನೋದ್ ಏನೂ ಇಲ್ಲ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಕೇಳೋ ಪ್ರಶ್ನೆನೆ ಒಂದ್ 50 ಸತಿ ಕೇಳ್ತಿದ್ದೀರಾ. ಅಲ್ಲ, ಮದುವೆ ಆಗೋದು ಹಣ ಆಸ್ತಿ ಅಂತಸ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೋ ಇಲ್ಲ ಖುಷಿಯಾಗಿ ಸಂಸಾರ ಮಾಡೋದಕ್ಕೋ? ಅಲ್ವೇ, ಆಸ್ತಿ ಅಂತಸ್ತು ಇದೆಲ್ಲ ಇದ್ರೆ ಅಲ್ವೇ ಖುಷಿ? ಹೌದಾ? ಚಿಕ್ಕಮ್ಮ, ಮತ್ತೆ ಇವಾಗ ಅಪ್ಪ ಅಮ್ಮನ ಹತ್ರನು ಆಸ್ತಿ ಅಂತಸ್ತಿದೆ, ಅವರಿಬ್ರು ಯಾಕೆ ಖುಷಿಯಾಗಿಲ್ಲ? ಅದು ಬಿಡಿ, ನಿಮ್ಮ ಹತ್ರನೂ ಆಸ್ತಿ ಅಂತಸ್ತಿದೆ, ನೀವಿಬ್ರು ಮೂರೊತ್ತು ಜಗಳ ಆಡ್ತಿರ್ತೀರ, ನೀವೇ ಖುಷಿಯಾಗಿದ್ದೀರೋ ಅದನ್ನೇ ಖುಷಿ ಅಂತಾರಾ? ಲೇ ಸರ್ಸು, ಅವ್ರಿಗೆ ಹೋಗಿ ನೀನ್ ಬಾಯಿ ಕೊಡಕ್ಕಾಗತ್ತೇನೆ? ಅವ್ರು ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಾರೆ, ಸುಮ್ನೆ ತಿನ್ನು ನೀನ್. ಏನಕ್ಕ ನೀನು, ನಿನ್ ಬಾಯಲ್ಲಿ ಇಂತ ಮಾತಾ? ಎದುರುಗಡೆ 100 ಜನ ನಿಂತಿದ್ರು ಅವರನ್ನೇ ಬಾಯಿ ಮುಚ್ಚಿಸ್ಬಿಡ್ತಿದ್ದೆ ನೀನು. ಈಗ ಮಕ್ಕಳು ಮುಂದೆ ನನ್ನನ್ನೇ ಬಾಯಿ ಮುಚ್ಚು ಅಂತ ಹೇಳ್ತಿದ್ಯಲ್ಲ, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಗಂಡ್ಮಗ ಅಂತೂ ನಿನ್ ಮಾತು ಕೇಳಲಿಲ್ಲ. ಏ ಶ್ರೀವಲ್ಲಿ, ನೀನಾದ್ರೂ ನಾನು ತೋರಿಸಿದ ಕಡೆ ಸಂಬಂಧ ಒಪ್ಕೊಂಡು ಮದ್ವೆ ಆಗು. ಅಮ್ಮ, ಈ ಚಿಕ್ಕಮ್ಮಂಗೆ ನನ್ ತಂಟೆಗೆ ಬರ್ಬೇಡ ಅಂತ ಹೇಳು, ನಾನ್ ಆದ್ರೆ ಲವ್ ಮ್ಯಾರೇಜ್ ಆಗೋದು. ಅಯ್ಯೋ, ಇದೇನಕ್ಕ ಇದು? ಇವಳು ಹಿಂಗೆ ಹೇಳ್ತಿದ್ದಾಳೆ, ಆ ಮಕ್ಕಳ ಜೊತೆ ಅದೇನು ಬದುಕ್ತಿದ್ಯೋ ಏನೋ. ಏನ್ ಮಾಡ್ಲಿ ಸರ್ಸು, ಒಂದ್ ಗಂಡು ಒಂದ್ ಹೆಣ್ಣು ಹುಟ್ಟು ಅಂತ ಬಹಳ ಖುಷಿಯಿಂದ ಇದ್ದೆ, ಆದ್ರೆ ಇವ್ರು ಹುಟ್ಟಿ ನನಗೆ ಸಂಕಟ ಕೊಡ್ತಿದ್ದಾರೆ. ಒಂದೊಂದು ಒಂದೊಂದು ದಿಕ್ಕು. ಈ ನನ್ ಮಗ ಇದನ್ನಲ್ಲ, ಇವನು ಆ ಹುಡುಗಿನ ಬಿಟ್ರೆ ನಾನು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ಅಲ್ವಾ ನಾನು ಈ ಸಂಬಂಧ ಒಪ್ಕೊಂಡೆ. ಸರ್ಸು, ಅವರು ನಮ್ಮ ಮನೆ ಬಾಡಿಗೆಗಿರೋರು ಕಣೆ, ಅಂತವ್ರಿಗೆ ನನ್ನ ಮಗನ ಕೊಡ್ತಿದ್ದೀನಿ ಅಂತಂದ್ರೆ ನನ್ನ ಹೊಟ್ಟೆಗೆ ಎಷ್ಟು ಸಂಕಟ ಆಗಿರ್ಬೇಡ ಹೇಳು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.